ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಶಾಲೆ ಮುಗಿಸಿ ಮನೆಗೆ ಮರಳುತ್ತಿದ್ದ ಎರಡನೇ ತರಗತಿ ಬಾಲಕಿ ಸನ್ನಿಧಿ ಕಾಲು ಸಂಕ ದಾಟುವಾಗ ಜಾರಿ ಬಿದ್ದು ನೀರಿನಲ್ಲಿ ಕೊಚ್ಚಿಹೋದಳು. ಎರಡು ದಿನಗಳ ಬಳಿಕ ಮೃತದೇಹ ಪತ್ತೆಯಾಯಿತು. ಗ್ರಾಮೀಣ ಭಾಗದಲ್ಲಿ ನಡೆದ ಈ ದುರ್ಘಟನೆ ವಿಷಾದ ಮೂಡಿಸಿದೆ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಆಚರಣೆಯ ಹಂತದಲ್ಲಿ ಇಡೀ ದೇಶ ಇದೆ, ಆದರೆ ಗ್ರಾಮೀಣ ಭಾಗದ ಮೂಲಭೂತ ಸೌಲಭ್ಯ ಇನ್ನೂ ಆಗಿಲ್ಲ ಎಂದರೆ ಏನು ಅರ್ಥ? ಇರಲಿ, ಗ್ರಾಮೀಣ ಭಾಗದ ಕಾಳಜಿ ಇರುವ ಜನನಾಯಕರೂ ಇದ್ದಾರೆಯೇ? ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ಕಾಲ ಇದು. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಹತ್ತಾರು ಕಡೆಗಳಲ್ಲಿ ಕಾಲು ಸಂಕಗಳ ಅಗತ್ಯ ಇದೆ. ಗ್ರಾಮೀಣ ಭಾಗದಲ್ಲಿ ಸಂಪರ್ಕ ವ್ಯವಸ್ಥೆ ತೀರಾ ಹದಗೆಟ್ಟಿದೆ. ಆಸ್ಪತ್ರೆಗೆ ಹೋಗಬೇಕಾದರೂ ಮಳೆಗಾಲ ಸಂಕಟ ಪಡಬೇಕಾದ ಸ್ಥಿತಿ ಗ್ರಾಮೀಣ ಭಾಗದಲ್ಲಿದೆ. ಸೇತುವೆ ಬೇಕು, ಕಾಲು ಸಂಕ ಬೇಕು ಎಂಬ ಜನರ ಬೇಡಿಕೆ ಚುನಾವಣೆಯ ವೇಳೆ ಭರವಸೆಯಾಗಿಯೇ ನಿಲ್ಲುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅಂತಹದ್ದೇ ಅನೇಕ ಕಾಲು ಸಂಕ ಸೇತುವೆಗಳ ಬೇಡಿಕೆ ಇದೆ. ಜನರು ಸೇತುವೆ ಬೇಡಿಕೆ ಇರಿಸಿದರೆ ಈಗ ಆಗಲ್ಲ ಎನ್ನುತ್ತಾರೆ ಜನನಾಯಕರು. ನಿಮ್ಮೂರಿಗೆ ಸೇತುವೆ ಆಗಿದೆ ಅನ್ನುತ್ತಾರೆ. ಎಲ್ಲ ನಿಮ್ಮೂರಿಗೆ ಆದರೆ ನಮಗೆ ಹತ್ತಾರು ಗ್ರಾಮಗಳು ಅಭಿವೃದ್ಧಿಗೆ ಇದೆ ಎನ್ನುತ್ತಾರೆ. ಇದನ್ನು ಮಾಧ್ಯಮಗಳು ಪ್ರಶ್ನೆ ಮಾಡಿದರೆ ಮಾಧ್ಯಮಗಳು ಆದದ್ದು ಹೇಳುವುದಿಲ್ಲ ಎನ್ನುತ್ತಾರೆ. ಆದದ್ದು ಹೇಳಲು ಮಾಧ್ಯಮಗಳೇನು ಪುಂಗಿದಾಸರಿ? ಎಲ್ಲರೂ ಹೇಳುವ ಹಾಗೆ ಮಾಧ್ಯಮಗಳ ಕೆಲಸವೇ ಎಚ್ಚರಿಸುವ ಕೆಲಸ. ಈಗ ನೋಡಿ, ಉಡುಪಿಯ ಬೈಂದೂರಿನ ಆ ಸನ್ನಿಧಿ, ಆ ಮನೆಗೆ ಒಬ್ಬಳೆ ಮಗಳು. ಸತ್ತ ಮೇಲೆ ಪರಿಹಾರ ನೀಡಲು ಓಡುವ ಜನನಾಯಕರೇ, ಸ್ವಲ್ಪ ಕಾಳಜಿ ವಹಿಸಿ. ಯಾವುದೇ ಕಡೆ ಸೇತುವೆ ನಿರ್ಮಾಣ ಮಾಡುವ ವೇಳೆ ಒಂದೆರಡು ಮನೆಗಳಿಗೆ ಉಪಯೋಗವಾಗುವ ಜೊತೆಗೆ ಬಡವರ ಮನೆಗೆ ಸಂಪರ್ಕವಾಗುವ ಇಂತಹ ಕಾಲು ಸಂಕಗಳ ನಿರ್ಮಾಣಗಳ ಕಡೆಗೆ ಗಮನ ಹರಿಸಿದರೆ ಆ ಒಂದು ಮಗು ಉಳಿಯುತ್ತಿತ್ತು. ಇನ್ನೂ ಅಂತಹ ಹಲವು ಕಡೆ ಕಾಲು ಸಂಕಗಳ ಬಿಡಿಕೆ ಇದೆ. ಅದನ್ನು ಮಾಧ್ಯಮಗಳು ಎಚ್ಚರಿಸುತ್ತವೆ. ಕನಿಷ್ಠ ಒಮ್ಮೆಯಾದರೂ ನೋಡಿ, ಜನರೇ, ಕಾಲು ಸಂಕ ಸೇತುವೆ ನಿರ್ಮಾಣ ಮಾಡುವ ಹಾಗೆ ಮಾಡಬೇಡಿ. ನೀವು ಆಯ್ಕೆಯಾಗಿರುವುದೇ ಆ ಜನರಿಂದ. ಗ್ರಾಮೀಣ ಭಾಗಗಳು ಇನ್ನೂ ಅಭಿವೃದ್ಧಿ ಆಗದೇ ಇದ್ದರೆ, ಅಲ್ಲಲ್ಲ, ಕನಿಷ್ಠ ಸೌಲಭ್ಯವನ್ನು ನಿಮಗೆ ನೀಡಲು ಸಾಧ್ಯವಾಗದೇ ಇದ್ದರೆ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಳ್ಳಿ. ದಕ ಜಿಲ್ಲೆಯಲ್ಲೂ ಸೇತುವೆಗಳು ಅಗತ್ಯ ಇರುವ ಕಡೆ ಒಮ್ಮೆ ನೋಡಿ. ಆದದ್ದು ಆಗ ಮಾಧ್ಯಮಗಳು ಹೇಳುತ್ತವೆ, ಅಭಿನಂದಿಸುತ್ತವೆ.